TV24 ಕನ್ನಡ ನ್ಯೂಸ್ ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕ್ರಾಂತಿಯ ನೆಲ ಕಿತ್ತೂರು ಪಟ್ಟಣದ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆಯ ಸಮೀಪದಲ್ಲಿ ನಿನ್ನೆ ಶಿಕ್ಷಕರಿಗೆ ಅನುಕೂಲವಾಗುವಂತೆ ಹೊಸದಾಗಿ ನಿರ್ಮಿಸಲಾದ ರಾಜಗುರು ಗುರುಭವನವನ್ನ ಕಲ್ಮಠ ಶ್ರೀಗಳಾದ ಪೂಜ್ಯ ಮಡಿವಾಳ ರಾಜಯೋಗಿ ಸ್ವಾಮಿಗಳು ಹಾಗೂ ಮಡಿವಾಳೇಶ್ವರ ಮಠದ ಪೂಜ್ಯ ಪಂಚಾಕ್ಷರಿ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಿತ್ತೂರಿನ ಶಾಸಕ ಮಹಾಂತೇಶ್ ದೊಡ್ಡಗೌಡರ್, ಎಂಎಲ್ಸಿ ಹನುಮಂತ ನಿರಾಣಿ ಹಾಗೂ ಡಿಡಿಪಿಐ ಬಸವರಾಜು ನಲತವಾಡ್, ಹಿರಿಯ ನಿವೃತ್ತ ಅಧಿಕಾರಿಗಳಾದಂತಹ ವನ್ನೂರು ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಬಿಇಒ ಅವರಾದಂತಹ ಆರ್ಟಿ ಬಳಿಗಾರ್, ಪ್ಯಾಟಿ ರಾಜೇಶ್ವರಿ ಕುಡಚಿ, ಪ್ರಾಚಾರ್ಯ ಗಣಾಚಾರಿ ಮತ್ತು ಗಾಂಜಿ ಸೇರಿದಂತೆ ಸರ್ಕಾರಿ ಶಿಕ್ಷಕರ ಸಂಘದ ನೌಕರರ ಸಂಘದ ಪದಾಧಿಕಾರಿಗಳು ಆದಂತಹ ಜಯಕುಮಾರ್ ಹೆಬ್ಳಿ, ಗಂಗಣ್ಣನವರ್ ಮತ್ತು ಎಸ್ಎಸ್ ಹುಲಮನಿ ಸೇರಿದಂತೆ ಎಲ್ಲ ಶಿಕ್ಷಕರು ಹಾಗೂ ನೌಕರರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದ್ದು, ಈ ವೇಳೆ ಮಾತನಾಡಿದ ಕಿತ್ತೂರು ಶಾಸಕ ಮಹಂತೇಶ್ ದೊಡ್ಡಗೌಡರ್, ಗುರುಭವನ ನಿರ್ಮಿಸಲು ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಹಾಯ ಸಹಕಾರ ನೀಡುವುದಾಗಿ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಮಕ್ಕಳಿಗೆ ಹಾಗೂ ಆಯ್ದ ಸರ್ಕಾರಿ ಶಾಲೆಗಳಿಗೆ ಲ್ಯಾಪ್ಟಾಪ್ ಹಾಗೂ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಪೂಜ್ಯ ಶ್ರೀಗಳು ಸೇರಿದಂತೆ ಎಲ್ಲ ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರೊಂದಿಗೆ ಮಾತನಾಡಿದ ಎಂಎಲ್ಸಿ ಹನುಮಂತ ನಿರಾಣಿ ಮಾತನಾಡಿ, ಕ್ರಾಂತಿ ನೆಲದಲ್ಲಿ ಶಿಕ್ಷಕರು ಶೈಕ್ಷಣಿಕವಾಗಿ ಕ್ರಾಂತಿ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದ್ದಾರೆ. ಇವತ್ತು ಹನುಮಂತ ನಿರಾಣಿ ಸರ್ ಸಿಕ್ಕಿದ್ರೆ ಸರ್ ನಮಸ್ಕಾರ. ಇದು ಒಂದು ರೀತಿ ಕ್ರಾಂತಿ ಕ್ರಾಂತಿ ನೆಲದಲ್ಲಿ ಒಂದು ಪ್ರಪ್ರಥಮದವರೆಗೆ ಗುರುಭವನ ಉದ್ಘಾಟನೆ ಆಗ್ತಾ ಇದೆ. ತಾವು ಸಹ ಸಾಕಷ್ಟು ಒಂದು ರೀತಿ ಮಾಡಿದ್ದೆ, ಏನನ್ನಿಸ್ತಾ ಇದೆ ಸರ್? ನಿಜವಾಗಲೂ ಕೂಡ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಈ ನಾಡಿನಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಘೋಷಣೆಯಾಗಿ ತಾಲೂಕ ಆಗಿ ಪರಿವರ್ತನೆ ಹೊಂದಿರತಕ್ಕಂಥ ಕಿತ್ತೂರಿನಲ್ಲಿ ಈ ಭಾಗದ ಸನ್ಮಾನ್ಯ ಶಾಸಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲ ನಮ್ಮ ಗುರುಬಳಗ ಸೇರಿ ಭಾಳ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಇವತ್ತು ಗುರುಭವನವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಭಾಳಷ್ಟು ಹಳೆಯದಾಗಿರ್ತಕ್ಕಂಥ ತಾಲೂಕುಗಳಲ್ಲಿ ಇನ್ನೂವರೆಗೂ ಗುರುಭವನವನ್ನು ನಿರ್ಮಿಸಲಿಕ್ಕೆ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ದಿನಮಾನಗಳಲ್ಲಿ ಕೂಡ ಕೇವಲ 8 ತಿಂಗಳ ಅವಧಿಯಲ್ಲಿ ಶಂಕುಸ್ಥಾಪನೆ ಆದ ತಕ್ಷಣ ಉದ್ಘಾಟನೆಯನ್ನು ಮಾಡಿದ್ದಾರೆ. ಮತ್ತು ಅಷ್ಟೇ ಶಿಸ್ತುಬದ್ಧವಾಗಿ ಆಗಿದೆ, ಅಚ್ಚುಕಟ್ಟಾಗಿ ಆಗಿದೆ. ಸ್ವತಃ ಶಿಕ್ಷಕರೇ ಸುಮಾರು 20 ಲಕ್ಷ ರೂಪಾಯಿಯಷ್ಟು ಸ್ವಂತ ಅನುದಾನವನ್ನು ಕೊಡುವುದರ ಮುಖಾಂತರ, ಶಿಕ್ಷಕರ ಸಂಚಿತ ನಿಧಿಯಿಂದ ಅನುದಾನವನ್ನು ತೆಗೆದುಕೊಳ್ಳುವುದರ ಮುಖಾಂತರ, ಶಾಸಕರು ವಿಧಾನ ಪರಿಷತ್ ಸದಸ್ಯರ ಅನುದಾನವನ್ನು ತೆಗೆದುಕೊಂಡು ಅತ್ಯಂತ ನೀಟಾಗಿ ಇವತ್ತು ಮಾಡಿದ್ದಾರೆ. ನಿಜವಾಗಿಯೂ ಕೂಡ ಭಾಳ ಖುಷಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಸರಿ, ಒಂದು ಮಾನ್ಯ ಮಹಂತೇಶ್ ದೊಡ್ಡಗೌಡರು ನಿಮ್ಮ ಪಕ್ಷದ ಶಾಸಕರು, ವಿಶೇಷವಾಗಿ ಅವರು ಶಾಸಕರಾದ ಮೇಲೆ ಒಂದು ರೀತಿ ಮುಂಬೈ ಕರ್ನಾಟಕ ಆಯಿತು, ಕಿತ್ತೂರು ಕರ್ನಾಟಕ ಆಯಿತು, ಮತ್ತು ಸಾಕಷ್ಟು ಒಂದು ರೀತಿ ರಾಜ್ಯ ಮಟ್ಟದ ಕಿತ್ತೂರೋತ್ಸವ ಆಯಿತು, ಮತ್ತೆ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ, ಮತ್ತೆ ಎರಡನೇ ಬಾರಿಗೆ ಸ್ಪರ್ಧೆ ಮಾಡ್ತಾರೆ. ವಿಶೇಷವಾಗಿ ಕಿತ್ತೂರು ಶಾಸಕರಾಗಿರ್ತಕ್ಕಂಥ ನಿಮ್ಮ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಮಹಂತೇಶ್ ದೊಡ್ಡಗೌಡರ ಬಗ್ಗೆ ನಿಮ್ಮ ಮಾತುಗಳೇನು ಸರ್? ಮಹಂತೇಶನ್ನ ದೊಡ್ಡಗೌಡರು ಅತ್ಯಂತ ಕ್ರಿಯಾಶೀಲ ಶಾಸಕರು, ಮುಂದಿನ 10 ವರ್ಷಗಳ ಆಲೋಚನೆಯನ್ನು ಮಾಡಿ ಕಿತ್ತೂರನ್ನು ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಚಿಂತನೆಯಿಂದ ಬಾಂಬೆ ಕರ್ನಾಟಕಕ್ಕೆ ಮೊದಲು ಕಿತ್ತೂರು ಕರ್ನಾಟಕವನ್ನು ಮಾಡಬೇಕು ಅಂತಕ್ಕಂಥ ಅವರ ಅಪೇಕ್ಷೆ ಅವರಿಂದ ಪ್ರಾರಂಭ ಆಗಿ ರಾಜ್ಯದ ಅನೇಕ ಹಿರಿಯರ ಶಾಸಕರ ಸಂಸದರ ಒಂದು ಸಹಕಾರದಿಂದ ಇವತ್ತು ಕಿತ್ತೂರು ಕರ್ನಾಟಕ ಆಗಿ ಬದಲಾವಣೆಗೊಂಡಿದೆ. ಅಷ್ಟೇ ಅಲ್ಲ, ಕಿತ್ತೂರು ಕೋಟೆಯನ್ನು ಕಿತ್ತೂರು ಸಂಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ನಮ್ಮ ಸರ್ಕಾರ ಸನ್ಮಾನ್ಯ ಬಸವರಾಜ ಬೊಮ್ಮಾಯರಾಗಿರ್ಬೋದು, ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿಎಸ್ ಯಡಿಯೂರಪ್ಪಜಿ ಅವರಾಗಿರ್ಬೋದು ಸಾಕಷ್ಟು ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಆಲೋಚನೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಸಹಕಾರದಿಂದ ಕಿತ್ತೂರು ನಾಡನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಕಷ್ಟು ಅನುದಾನವನ್ನು ತಂದುಕೊಟ್ಟಿದ್ದಾರೆ. ಇಡೀ ಕ್ಷೇತ್ರಕ್ಕೆ ಜಲಜೀವನ ಮಿಷನ್ ಕೆಳಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಕಿತ್ತೂರಿನ ಬಿಇಒ ಆರ್ಟಿ ಬಳಿಗಾರ್ ಅವರು ಕೂಡ ಅರ್ಪಣೆ ಮಾಡಿದ್ದಾರೆ. ಗ್ರಾಮದಲ್ಲಿ ಇವತ್ತು ಏನು ಕಾಮಗಾರಿ ಸಹ ಗುದ್ಲಿ ಪೂಜೆನೆ ಮಾಡಿದ್ರೆ ಉದ್ಘಾಟನೆ ಆಯಿತು ಕಟ್ಟಡ, ಏನನ್ನಿಸ್ತದೆ? ಭಾಳ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಕಿತ್ತೂರು ತಾಲೂಕಿನ ಎಲ್ಲ ಶಿಕ್ಷಕರು ಕೂಡ ಭಾಳಷ್ಟು ತಮ್ಮ ಮನಸ್ಸೇ ಇಚ್ಛೆಪೂರ್ವಕವಾಗಿ ನೀವು ಗುರುಭವನವನ್ನು ಕಟ್ಟಿದರೆ ನಾವು ನಿಮಗೆ ಬೆಂಬಲವಾಗಿ ನಿಲ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿದರು. ಮತ್ತು ಎಲ್ಲರ ಒಂದು ಸಂಕಲ್ಪ ಏನಿತ್ತು ಅಂತಂದರೆ ಬಿಇಒ ಬಳಿಗಾರ ಅವರು ಕಡೆ ನಾವು ಅನುದಾನವನ್ನು ನೀಡಿದರೆ ಅವರು 100% ಗುರುಭವನವನ್ನು ಕಟ್ತಾರು ಅಂತಕ್ಕಂಥ ಒಂದು ಮನಸ್ಸು
ಅವರ ಭಾವನೆ ಇತ್ತು ಅಂತಕ್ಕಂಥದ್ದನ್ನು ಇವತ್ತು ಅವರು ರುಜುವಾತು ಮಾಡಿದ್ದಾರೆ. ಸರ್, ಈಗ ಇನ್ನೊಂದು ಸಾಕಷ್ಟು ಒಂದು ತಾಲೂಕುಗಳಲ್ಲಿ ನೋಡಿದ್ದೀವಿ ಗುರುಭವನ, ಇದರಲ್ಲಿ ಸಾಕಷ್ಟು ಶಿಕ್ಷಕರ ಸಂಘಟನೆ ಮಾಡತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಆದರೆ ಈ ಒತ್ತಡಗಳನ್ನ ಯಾವ ರೀತಿ ನಿಭಾಯಿಸ್ತೀರಿ ಸರ್ ನೀವು? ನಮ್ಮ ಎಲ್ಲ ಶಿಕ್ಷಕ ಸಂಘಟನೆಯವರು ಬಹುಶಃ ನಾನು ಒಂದಿಷ್ಟು ಮಾತನಾಡಿದರೆ ನಾವು ಗುರುಭವನ ಕಡ್ತೀವಿ, ನೀವೆಲ್ಲರೂ ಏನು ಮಾಡಿರಿ ಅಂತಂದರೆ ಬೆಂಬಲವನ್ನು ಕೊಡ್ರಿ, ಮೊದಲು ನೀವು ಅನುದಾನವನ್ನು ಕೊಡಬೇಕು ಕಟ್ಟಲಿಕ್ಕೆ ಅಂತ ಹೇಳಿದಾಗ ಅವರು ಮರು ಮಾತನಾಡಿದೆ. ನಾವು ಗುರುಭವನವನ್ನು ಕಟ್ಟಬೇಕು ಅನ್ನೋಂಥ ಸಂದರ್ಭದಲ್ಲಿ ಇನ್ನೂ ನಮ್ಮ ಈ ನಿವೇಶನ ಫಿಕ್ಸ್ ಆಗಿರಲಿಲ್ಲ. ಬಟ್ ಆದರೆ ಶಿಕ್ಷಕರು ತಮ್ಮ ದೇಣಿಗೆ ಹಣವನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿದರು. ಎಲ್ಲರಲ್ಲಿ ಒಂದು ಆತಂಕ ಇತ್ತು, ಏನು ಅಂತಂತಂದರೆ ಇನ್ನೂ ನಮಗೆ ನಿವೇಶನ ಫಿಕ್ಸ್ ಆಗಿಲ್ಲ, ಇವರು ಎಲ್ಲಿ ಗುರುಭವನವನ್ನು ಕಟ್ತಾರೋ ಅಂತಕ್ಕಂಥದ್ದೊಂದಿತ್ತು. ಆದರೂ ಕೂಡ ಅವರಿಗೆ ಒಳಮನಸ್ಸೊಂದು ಏನು ಹೇಳ್ತಿತ್ತು ಅಂತಂದರೆ ಕೊಡುವಂಥ ಜವಾಬ್ದಾರಿ ನಮ್ಮದು, ಕಟ್ಟುವಂಥ ಜವಾಬ್ದಾರಿ ಅವ್ರದ್ದು ಅಂತಕ್ಕಂಥ ಮಾತಿನಲ್ಲಿ ಅವರು ಅನುದಾನವನ್ನು ನಮಗೆ ನೀಡಿದರು. ಆ ಸಂದರ್ಭದಲ್ಲಿ ಮಾನ್ಯ ಕಲ್ಮಠದ ಶ್ರೀಗಳು ನೀಡಿದಂಥ ಈ ಒಂದು 3 ಎಕರೆ ಜಮೀನಿನಲ್ಲಿ ಈ ಕಾಲೇಜಿನ ಮತ್ತು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಿಬ್ಬರೂ ಕೂಡ ಏನು ಮಾಡಿದರು ಅಂತಂದರೆ ನಮ್ಮಲ್ಲಿ ಕಟ್ಟಿದರೆ ನಾವು ಆ ಸ್ಥಳಾವಕಾಶ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆ ಸಂದರ್ಭದಲ್ಲಿ ಈ ನಿವೇಶನವನ್ನು ನಾವು ಫಿಕ್ಸ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಎಲ್ಲರೂ ಈ ನಿವೇಶನವನ್ನು ಫಿಕ್ಸ್ ಮಾಡಿದಾಗ ಒಳ್ಳೆಯ ಒಂದು ನಿವೇಶನ ಇಲ್ಲಿ ಕಟ್ಟಿದರೆ ಮಕ್ಕಳಿಗೆ ಅನುಕೂಲ ಆಗ್ತದೆ, ಬಸ್ ಸ್ಟ್ಯಾಂಡ್ನಿಂದ ಸಮೀಪದ ಊರೊಳಗದ ಎಲ್ಲ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ಅವರೆಲ್ಲರೂ ಸಹಮತ ವ್ಯಕ್ತಪಡಿಸಿದರು. ಸಹಮತ ವ್ಯಕ್ತಪಡಿಸಿದ್ದರಿಂದ ಇದೇನಾಯ್ತು ಅಂದರೆ ಇವತ್ತು ಗುರುಮೌಣ ನಿರ್ಮಾಣ ಆಯ್ತು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸರ್, ಈಗ ಸಾಕಷ್ಟು ಜನಪ್ರತಿನಿಧಿಗಳು ಸಹ ಸಾಕಷ್ಟು ಇದಕ್ಕೆ ಒಂದು ಸಪೋರ್ಟಿಂಗ್ ಆಗಿ ಇದು ಮಾಡಿದ್ದಾರೆ, ಅವರಿಗೆಲ್ಲ ಏನು ಹೇಳಿಕ್ಕೆ ಬಯಸ್ತೀರಾ? ನಮ್ಮ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಮಗೆ ಈ ಗುರುಭವನ ಕಟ್ಟಲಿಕ್ಕೆ ನಮ್ಮ ಶಿಕ್ಷಕರಿಗೆ ಮತ್ತು ನಮಗೆ ಅವರು ಏನು ಒಂದು ಅವಯಹಸ್ತವನ್ನು ನೀಡಿದಾರ ಆ ಸಂದರ್ಭದಲ್ಲಿ ನಮ್ಮ ಭಾಗದ ಶಾಸಕರಾಗಿರ್ಬೋದು, ನಿರಾಣಿ ಸಾಹೇಬರಾಗಿರ್ಬೋದು, ಅಥವಾ ಕಲ್ಮಠದ ಶ್ರೀಗಳಾಗಿರ್ಬೋದು, ಅಥವಾ ಈ ಶಾಲೆಯ ಇಬ್ಬರು ಮುಖ್ಯಸ್ಥರು ಮತ್ತು ಬ್ಯೂರೋ ರಿಪೋರ್ಟ್ TV24 ಕನ್ನಡ ನ್ಯೂಸ್, ಬಸವರಾಜು, ಕಿತ್ತೂರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.